ಮೈಸೂರು ಕೊಡಗು ಲೋಕಸಮರದ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಪ್ರಚಾರವನ್ನು ಮುಂದುವರೆಸಿದ್ದಾರೆ. ಕೊಡಗಿನಲ್ಲಿ ಇವತ್ತಿನಿಂದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಪ್ರಚಾರ. ಪ್ರಚಾರಕ್ಕೂ ಮುನ್ನ ಕಾವೇರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಯದುವೀರ್. ಭಾಗಮಂಡಲದ ತ್ರಿವೇಣಿ ಸಂಗಮ ಭಂಗಡೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ತಲಕಾವೇರಿಯಲ್ಲಿ ಕುಂಕುಮ ಅರ್ಚನೆಯನ್ನು ಕೂಡ ಮಾಡಿಸಿದ್ದಾರೆ ಯದುವೀರ್ ಅವರು. ಪ್ರತಾಪ್ ಸಿಂಹ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ನ ಲಕ್ಷ್ಮಣ್ ಅವರನ್ನು ಎದುರಿಸ್ತೇನೆ, ನಮ್ಮ ಯೋಗ್ಯತೆಯ ಮೇಲೆ ಜನರು ತೀರ್ಮಾನವನ್ನು ಮಾಡ್ತಾರೆ, ನಾವೀಗ ಸಂವಿಧಾನದ ಅಡಿ ಇದ್ದೇವೆ ಅಂಥೇಳಿ ಯದುವೀರ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಪ್ರಚಾರದ ಸಂದರ್ಭದಲ್ಲಿ. ಕೊಡಗಿನಲ್ಲಿ ಇವತ್ತಿನಿಂದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಪ್ರಚಾರವನ್ನು ಆರಂಭಿಸಿರುವಂತಹದ್ದು. ಮೈಸೂರಿನಲ್ಲಿ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು, ಇವತ್ತು ಮೊದಲ ಬಾರಿ ಕೊಡಗುವನ್ನ ಪ್ರವೇಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನ್ನು ಕೂಡ ಆಡಿರುವಂತಹದ್ದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಭಿಯಾನ ಇವತ್ತು ಪ್ರಾರಂಭ ಆಗುತ್ತೆ. ಇಲ್ಲಿ ಮತ್ತು ಕೆಳಗಡೆ ತ್ರಿವೇಣಿ ಸಂಗಮದಲ್ಲಿ ಮತ್ತು ಇಲ್ಲಿ ಅಗಸ್ತೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಪಡೆದು ಇವತ್ತು ನಂತರ ನಮಗೆ ಪ್ರಾರಂಭ ಆಗುತ್ತೆ. ಎಲ್ಲ ಒಳ್ಳೆಯದಾಗಿರಲಿ ಅಂತ ಆಶಿಸುತ್ತೇವೆ ಮತ್ತು ಪ್ರಾರ್ಥನೆಯನ್ನು ನೀಡಿದ್ದೀವಿ. ಅದರ ಜೊತೆಗೆ ಕೊಡಗು ಜಿಲ್ಲೆಗೆ ಎಲ್ಲ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದೆ. ಚುನಾವಣೆ ಹೌದು ಸಹಜ, ಅದು ಚುನಾವಣೆ ಸಮೇತ ಒಂದು ಪ್ರಾರ್ಥನೆ ಇರುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ಒಳ್ಳೆ ಮಳೆ ಆಗಲಿ, ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ರೀತಿಯ ಜನರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡಿದೆ. ಇಡೀ ಮೈಸೂರು, ಹಳೆ ಮೈಸೂರು ಭಾಗ, ಕಾವೇರಿ ನಮ್ಮ ತಾಯಿ ಅಂತೇನೆ, ನಮ್ಮ ಬರೀ ಧಾರ್ಮಿಕ ಅಲ್ಲ, ನಮ್ಮ ಆರ್ಥಿಕತೆಯೂ ಅದರ ಮೇಲೆ ಅವಲಂಬಿಸ್ತದೆ. ಸೊ ಅದಕ್ಕಾಗಿ ತಾಯಿಯಾಗಿಯೇ ನಾವು ಒಂದು ಆರಾಧನೆ ಮಾಡ್ತೀವಿ. ಅದೇ ರೀತಿ ಇವತ್ತು ಆ ತಾಯಿ ಉದ್ಭವ ಸ್ಥಳಕ್ಕೆ ಬಂದು ಅದಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ. ಸೊ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅಥವಾ ದೊಡ್ಡ ಪುಣ್ಯ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸ್ವಾಗತಿಸ್ತೇವೆ ಅವ್ರಿಗೂ.